ಪ್ರಥಮ ಕ್ರಿಯೆ ನಾವು ನಾವು ಅಂದ್ರೆ ಒಂದ್ ಟೈಮಲ್ಲಿ ಈ ತರ ನಿಂತ ಸ್ಕೂಲ್ ಈ ತರ ಸ್ಕೂಲಲ್ಲಿ ಬಂದಿದವ್ರ ಆ ಟೈಮಲ್ಲಿ ಕಲಿಬೇಕಾದ್ರೆ ಮೆಡಿಕಲ್ಸ್ ಆಗಲಿ ಆಮೇಲೆ ಇಂಜಿನಿಯರಿಂಗ್ ಕೋರ್ಸಸ್ ಆಗಲಿ ಈ ತರ ಬಂದವಾಗ ತಗೊಂಡ್ ನಾವು ಈ ತರ ಕರ್ಕೊಂಡ್ ಬಂದಿದ್ದವರು ಮಾಡ್ತಾ ಮಾಡ್ತಾನೆ ಈ ತರ ಮುಂದೆ ಎನ್ ಎಸ್ ಟಿ ಸಿ ಏನ್ ಸ್ಕಿಲ್ಸ್ ಏನು ಬರ್ತಾ ಇದ್ದಲ್ಲ ಈ ಟೈಮಲ್ಲಿ ಕೆಲವರಿಗೆ ಗೊತ್ತಿಲ್ಲ ನಿಮ್ಗೆ ಏನೇನು ಗೌರ್ಮೆಂಟ್ ಎಲ್ಲ ನಿಮ್ಗೆಲ್ಲ ರಿಲೀಸ್ ಆಗ್ತಿದೆ ಏನು ಯಾವ ಥರ ಕೋರ್ಸ್ ಇದೆ ಈ ಫಾರ್ ಎಕ್ಸಾಂಪಲ್ ನೀವು ಮೆಡಿಕಲ್ ಡಿಗ್ರಿ ಡಿಗ್ರಿ ಎಲ್ಲ ಮುಗಿಸ್ತಾರೆ ಹುಡುಗರು ಡಿಗ್ರಿ ಎಲ್ಲ ಮುಗಿಸಿದ ಪಿ ಎ ಬಿ ಕಾಮ್ ಮಾಡ್ತೀವಿ ಬಟ್ ಅನ್ಎಂಪ್ಲಾಯ್ಮೆಂಟ್ ಹೌದೇನು ಹೊರಗಡೆ ಜಾಬ್ ಸಿಗೋದು ಭಾರಿ ಭಾರಿ ಕಷ್ಟ ಆಗ್ಬಿಟ್ಟಿದೆ ಹೌದಾ ಒಪ್ಪತ್ತೀರಾ ಐ ವಾಂಟ್ ಬಿಸ್ನೆಸ್ ಫ್ರಾಮ್ ನೀವು ಒಪ್ಪತ್ತೀರಾ ಸೊ ಇದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ನಿಮ್ಮ ಯಾವುದೇ ಕಾಸ್ಟ್ ಆಗಲಿ ಆಮೇಲೆ ನಿಮ್ಗೆ ಯಾವುದೇ ಕಾಸ್ಟ್ ಕೆಲವೊಂದು ಇರ್ತಾರೆ ಎ ಬಿ ಸಿ ಎಸ್ ಸಿ ಎಸ್ ಟಿ ಇದ್ರೆ ಕಾಸ್ಟ್ ಇರ್ತಾರಲ್ಲ ಅವ್ರಿಗೆ ಈ ಥರ ಸಡಿಲಿಕ್ಕೆ ಈ ಥರ ಸಡಿಲಿಕ್ಕೆ ಈ ಥರ ಆಗಬಾರ್ದಂತ ಉದ್ದೇಶ ಅಂದ್ರೆ ಎನ್ ಎಸ್ ಟಿ ಸಿಯಿಂದ ಎಲ್ಲರಿಗೂ ಕಾನ್ಸರ್ ಒಂದೇ ರೀತಿ ನೋಡ್ತಾನೆ ಕೋರ್ಸ್ ಅನೌನ್ಸ್ ಮಾಡಿದ್ದಾರೆ ಯಾವುದು ಮೆಡಿಕಲ್ ಮೆಡಿಕಲ್ ಒಳಗೆ ಆಮೇಲೆ ಇದು ಇಂಜಿನಿಯರಿಂಗ್ ಫೀಲ್ಡ್ ಒಳಗೆ ಈಗ ಎಲ್ಲರಿಗೂ ಇಂಜಿನಿಯರಿಂಗ್ ಕಲಿಯಕ್ಕೆ ಅಂತ ಆಗಂಗಿಲ್ಲ ಎಲ್ಲರಿಗೂ ಮೆಡಿಕಲ್ ಎಲ್ಲ ಇದೆ ಎಲ್ಲರೂ ಪ್ಲಸ್ ಒಂದು ಕಲಿಯೋ ಆಗಂಗಿಲ್ಲ ಬಟ್ ಅದೇ ಈಕ್ವಲ್ ಕೋರ್ಸಸ್ ಗೌರ್ಮೆಂಟಿಗೆ ಎಲಿಜಿಬಲ್ ಇರುವಂಥ ಕೋರ್ಸಸ್ನೇ ಅವ್ರು ಲಾನ್ಸ್ ಮಾಡಿದ್ದಾರೆ ಇಂಡಿವಿಜುವಲ್ ಆಗಿ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಒಳಗೆ ಹೇಳ್ತಕ್ಕ ಪ್ಲಸ್ ಟೆಸ್ಟಿಂಗ್ ಈಗ ನಮ್ಮೆಲ್ಲ ಹೋಗ್ತಿರ್ತಾರೆ ಹೊರಗಡೆ ಹೌದಾ ನಿಮ್ಮ ಮನೆಯಿಂದ ಏನಾದ್ರು ಆಗಿದ್ರೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಅದೇ ಹೋಗ್ತಾರೆ ಲ್ಯಾಬ್ ಟೆಸ್ಟ್ ಅಂತ ಅವ್ರನ್ನ ಫೀಸ್ ತಗೋತಾರೆ ಎಷ್ಟು ತಗೋತಾರೆ ಕೆಲವೊಂದೊಂದು 3000 ಅದು ಪ್ಲೇಸಸ್ ಅವ್ರನ್ನ ತೋರಿಸ್ತೇನೆ ತೋರಿಸ್ತಾರೆ ಬಟ್ ಅದು ಕಲೀಲಿಕ್ಕೆ ಕಲಿಬೇಕಲ್ಲ ಅದು ಮನೆ ಕಲಿಬೇಕಂದ್ರೆ ಎಷ್ಟು ಮಾಡ್ತೇವೆ ಫಾರ್ ಎಕ್ಸಾಂಪಲ್ 3-1 ಈಗ ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಮೆಡಿಕಲ್ ಕಲಿಬೇಕಂದ್ರೆ ಅವರಿಗೆ ಕಮ್ಮಿ ಇಲ್ಲಾಂದ್ರೆ ಒಂದು 1 lakh ಮಿನಿಮಮ್ ಒಂದು 2 lakh ಅಂತ ಹೋಗಿ ಹೋಗ್ತೈತೆ ಹೌದು ಮೇಡಮ್ ಮಿನಿಮಮ್ 2 lakh 1.5 lakh ಮಿನಿಮಮ್ 2 lakh ಅಂತ ಹೋಗಿ ಹೋಗ್ತೈತೆ ಬಟ್ ಎನ್ ಎಸ್ ಟಿ ಸಿ ಏನು ಮಾಡ್ತಾ ಇದೆ ಅಂದ್ರೆ ಬಡ ಮಕ್ಕಳಿಗೆ ಒಂದು ಲಾನ್ಸ್ ಒಂದು ಕೊಡ್ತೀನಿ ಅಂದರೆ ವಿತಿನ್ 20-30,000 ಒಳಗಡೆ ಮುಗಿಸ್ಕೊಡ್ತೀವಿ ವಿತ್ ಜಾಬ್ ಅಪ್ರೂವ್ ಗೌರ್ಮೆಂಟ್ ಜಾಬ್ ತೊಗೊಬೋದು ಪ್ರೈವೇಟ್ ಜಾಬ್ ಹೋಗ್ಬೋದು ವಿತ್ ನೀವು ಇಂಡಿವಿಜುವಲ್ ಶಾಪ್ ಲೋನ್ ಹಾಕ್ಬೋದು ನಿಮ್ಮದೇ ಒಂದು ಲ್ಯಾಬ್ರೋಟರೀಸ್ ಹಾಕೋಬೋದು ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇದೆಲ್ಲ ಮೋಸ್ಟ್ಲಿ ನಿಮ್ಗೆ ಗೊತ್ತಿಲ್ಲ ನೋಡ್ತಿರ್ತೀವಿ ಯಾವ್ದೆಲ್ಲ ನಿಮ್ಗೆ ಇಂಜಿನಿಯರ್ ಮಾಡ್ತಿರ್ತಾವ ಏನಿಲ್ಲ ಅಂತ ಅಂತೀವಿ ಆಮೇಲೆ ಇಂಜಿನಿಯರಿಂಗ್ ಫೀಲ್ಡ್ ಒಳಗೆ ಇಂಜಿನಿಯರಿಂಗ್ ಫಾರ್ ಎಕ್ಸಾಂಪಲ್ ಡಿಸೈನಿಂಗ್ ಆಗಲಿ ಏರೋಸ್ಪೇಸ್ ಕೆಲವೊಬ್ಬರು ಇರ್ತಾರೆ ನಿಮ್ಮಲ್ಲಿ ಇರ್ತಾರೆ ಕೆಲವರು ಏರೋಸ್ಪೇಸ್ ಆಗಬೇಕು ಏರೋಸ್ಪೇಸ್ ಓದಬೇಕು ಅಂತ ಇಲ್ಲ ಇದು ಪೈಲಟ್ ಆಗಬೇಕು ಅಂತೀವಿ ಇಲ್ಲಾಂದ್ರೆ ಒಂದು ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಇರಬಾರ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಆಗೋದು ಹೌದಾ ಬಟ್ ಇದಕ್ಕೆಲ್ಲ ಕೋರ್ಸಸ್ನು ಅದು ಜಾಬ್ ಆಕ್ಯುಪೈ ಆಗಬೇಕಂದ್ರೆ ಎಲಿಜಿಬಲ್ ಕೋರ್ಸಸ್ ಮುಗಿದಿರ್ಬೇಕು ಡಿಗ್ರಿ ಫಾರ್ ಎಕ್ಸಾಂಪಲ್ ಬಿ ಎ ಒಳಗೆ ಜನರಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏರೋಸ್ಪೇಸ್ ಏರ್ಕ್ರಾಫ್ಟ್ ಆಮೇಲೆ ಎಲೆಕ್ಟ್ರಿಷಿಯನ್ ಅದನ್ನು ಕೇಳ್ತೀವಿ ಬಟ್ ಅಲ್ಲಿ ಜಾಬ್ ಆಕ್ಯುಪೈ ಆಗಲಿಕ್ಕೆ ಅಂತ ಹೇಳಿ ಬಿ ಎ ಡಿಗ್ರಿ ಕಲಿಬೇಕಂದ್ರೆ ಹೊರಗೆ ತುಂಬ ನೀರು ಧಾರವಾಡ ಉಪಯೋಗ ಹೋದ್ರೆ ಭಾಳ ಕಷ್ಟ ಇರೋ ನಿಮ್ಮಲ್ಲಿ ಮನೆ ಮನೆ ಕಲಿತಿರ್ಬೋದು ಇಂಜಿನಿಯರಿಂಗ್ ಎಷ್ಟು ಎಷ್ಟು ಮನೆ ಅಂತ ಇಂಜಿನಿಯರ್ ಕಲಿತಾರೆ ಹೇಳ್ಬೋದಿನ್ನೇ ಕಲಿತೀರಿ ಮನೆ ಏನು ಹೋಗ್ತದಮ್ಮ ಏನು ಹೋಗ್ತದೆ ಯಾವ ಫೀಲ್ಡ್ ಹೌದಾ ಇಂಜಿನಿಯರಿಂಗ್ ಒಳಗೆ ಭಾಳ ಬ್ರಾಂಚ್ ಇದಾವೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರೋಮೋಟರ್ ಮೆಕ್ಯಾನಿಕಲ್ ಅಡ್ವಾನ್ಸ್ ಟೆಕ್ನಾಲಜಿ ಭಾಳ ಬರ್ತಿರ್ತಾರೆ ಸೊ ಇಂಡಿವಿಜುವಲ್ ಕೋರ್ಸಸ್ ಮೇಲೆ ಕಲಿಕ್ಕೆ ತುಂಬ ಹೈಲಿ ಪೇಬಲ್ ಕೋರ್ಸ್ ಎಲ್ಲ ಹೈಲಿ ಪಾಯಿಂಟ್ ಒಂದಿಷ್ಟು ಹೈ ಇನ್ಸ್ಟಿಟ್ಯೂಟ್ ಎಲ್ಲ ಆ್ಯಂಡ್ ಹೈ ಒಂದಿಷ್ಟು ಇಂಡಿವಿಜುವಲ್ ಕೋರ್ಸಿಗೆ ಹೈ ಒಂದು 50 lakh 60 lakh ಈ ಥರ ಫೀಸ್ ಮಾಡಬೇಕು ಅವರೇ ಜಾಬ್ ಮಾಡ್ತಾರೆ ಜಾಬ್ ಮಾಡಿಸಿ ಕೊಡ್ತಿರ್ತಾರೆ ಅದು ಪ್ರೈವೇಟ್ ಸೆಕ್ಟರ್ ಬಟ್ ಗೌರ್ಮೆಂಟ್ ಎನ್ ಎಸ್ ಟಿ ಸಿ ಏನು ಮಾಡ್ತಿದೆ ಅಂದರೆ ನಿಮ್ಗೆ ಇಂತಿಷ್ಟ ಪೀಸ್ 30-40 ಇಷ್ಟ ಒಳಗಡೆನೆ ಇಷ್ಟ ಒಳಗಡೆ ಮುಗಿಸಿ ವಿತ್ ನಿಮ್ಗೆ ಜಾಬ್ ಅಪ್ರೂವಲ್ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಸೆಕ್ಟರ್ ಆಗಲಿ ಇದೊಳಗೆ ನಿಮಗೆ ಸ್ವಂತ ನೀವು ಶಾಪ್ಗೆ ಹಾಕ್ತೀನಿ ನಮಗೆ ಎಮ್ ಎಸ್ ಎಮ್ ಇಂದ ಏನು ಥರ ಇದೆ ಬಂಡವಾಳ ಇನ್ವೆಸ್ಟ್ಮೆಂಟ್ ಗೌರ್ಮೆಂಟ್ ನೀವು ಫೈಲ್ ಕೊಟ್ಟಿದ್ದಾರೆ ಇಂಡಿವಿಜುವಲ್ ಹಂಗೆ ಒನ್ ಬ್ಯಾಂಕ್ ನೋಡ್ಕೊಂತೀವಿ ಯಾವ ಕೋರ್ಸ್ ನಾವು ಬಂಡವಾಳಿಂದ ಅವ್ರು ಗೌರ್ಮೆಂಟೇ ನಿಮಗೆ ದುಡ್ಡು ಕೊಟ್ಟಿಲ್ಲ ಅವರೇ ಮನಸ್ಸಿಗೆ ಕೊಡ್ತೀವಿ ಓಕೆ ಗೊತ್ತಾಗ್ತಾ ಇಲ್ಲ ಹೇಳಿದ ಅರ್ಥ ಆಗ್ತಿದೆಯಲ್ಲ ಹೌದಲ್ಲ ಇಲ್ಲ ಅಂದ್ರೆ ಕ್ವಶನ್ ಕೇಳಿದ್ರೆ ಏನೇ ಇದು ಹಂಗೆ ಏನು ತೆಗಿತಾ ಇಲ್ಲ ಏನೋ ಕ್ವಶನ್ ಕೇಳಿದ್ರು ಓಕೆ ಅರ್ಥ ಆಗ್ತಿಲ್ಲ ಹೇಳೋದು ಅರ್ಥ ಆಗ್ತದಲ್ಲ ಮಾಡ್ತೀವಿ ಅಂದ್ರೆ ಹಳ್ಳಿಗಳಿಗೆ ಹೋಗಿ ಈ ಥರ ಪ್ರಚಾರ ಮಾಡ್ತೀವಿ ಎನ್ ಎಸ್ ಟಿ ಸಿ ಈ ಥರ ಕೋರ್ಸ್ ಲಾನ್ಸ್ ಯಾಕೆ ನಿಮಗೆ ಗೊತ್ತಿರೋಂಗಿಲ್ಲ ಯಾರೇ ಮಾಡ್ತೀವಿ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಗೌರ್ಮೆಂಟ್ ಮಾಡೋಂಗಿಲ್ಲ ಪ್ರೈವೇಟ್ ಸೆಕ್ಟರ್ದವ್ರು ಅವ್ರವ್ರ ಸಂಸ್ಥೆ ಬೈಲಿಕ್ಕೆ ಅಡ್ವರ್ಟೈಸ್ ಮಾಡ್ತಾರೆ ಬಟ್ ಗೌರ್ಮೆಂಟ್ ಮಾಡೋಂಗಿಲ್ಲ ಗೌರ್ಮೆಂಟ್ ಅವ್ರೇ ಅವರೇ ರಿಲೀಸ್ ಮಾಡಿ ಕೊಟ್ಬಿಡ್ತಾರೆ ಸೊ ಅದಕ್ಕೆ ನಾವು ಅಲ್ಲಿ ಹಳ್ಳಿಗಳ ಪ್ರಚಾರ ಮಾಡೋ ಕಾರಣ ಏನಂದ್ರೆ ಬಡ ಮಕ್ಕಳಿಗೆ ಈ ಥರ ಸೌಲಭ್ಯ ಪಡ್ಕೊಂಡು ಹೌದು ಸರ್ ಸರ್ ಇದು ನಿಮಗೆ ಎಕ್ಸರೇಸ್ ಆಗಲಿ ರೇಡಿಯೋಗ್ರಾಫಿ ಎಕ್ಸರೇಸ್ ಆಮೇಲೆ ಈಗ ಬೋನ್ಸ್ ಎಲ್ಲ ಸ್ಕ್ಯಾನ್ ಮಾಡ್ತಾರೆ ಬೋನ್ ಮ್ಯಾರೋ ಸ್ಕ್ಯಾನಿಂಗ್ ಅವಾಗಲಿ ಆಮೇಲೆ ಬ್ಲಡ್ ಟೆಸ್ಟಿಂಗ್ ಇವೆಲ್ಲ ನೀವು ಕಲಿಬಹುದು ಇಲ್ಲ ಮಾಡ್ಕೋಬಹುದು ನಾವೇನು ಹೇಳ್ತೀವಿ ನಮ್ಗೆ ಎಲ್ಲಿಂದ ಎಲ್ಲಿ ನಾವು ಇಲ್ಲ ಆಲ್ ಹೈಸ್ಕೂಲ್ಸ್ ಕಾಲೇಜ್ ವಿಸಿಟ್ ಮಾಡ್ತಿದ್ದೀವಿ ಎಲ್ಲ ಸೆಂಟರ್ ಮಾಡಿ ಹೇಳ್ತೀವಿ ನೀವು ಇಂಟ್ರೆಸ್ಟ್ ಕ್ಯಾಂಡಿಡೇಟ್ ನೀವು ನಮ್ಮ ನಂಬರ್ ಎಲ್ಲ ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಟಿರ್ತೀವಿ ನೀವು ಕಾಲ್ ಮಾಡ್ಬೋದು ಲ್ಯಾಬ್ ಟೆಕ್ನಿಷಿಯನ್
ಆಮೇಲೆ ಆಪ್ಟೋಥೆರಪಿ ಟೆಕ್ನಿಷಿಯನ್ ಆಪರೇಷನ್ ಥಿಯೇಟರ್ ಆಪರೇಷನ್ ಈ ಫಾರ್ ಎಕ್ಸಾಂಪಲ್ ಆಪರೇಷನ್ ಮಾಡಿದ್ರೆ ಎಮ್ ಬಿ ಬಿ ಎಸ್ ಹೋಗುತ್ತೆ ಎಮ್ ಬಿ ಬಿ ಎಸ್ ಕಲಿಂಗ್ ಎಷ್ಟು ಹೋಗ್ತಾರೆ ಕಡಿಮೆ ಇರೋದು ಮಿನಿಮಮ್ ಒಂದು 80,000 ಮಟ್ಟ 80 lakh ಮಟ್ಟ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಕಲಿಬೇಕು ಮಿನಿಮಮ್ ಗೌರ್ಮೆಂಟ್ ಸಿಕ್ಕನು 50 ಅಂತ ಮಿನಿಮಮ್ ಬಟ್ ಎಮ್ ಎಸ್ ಟಿ ಇದ್ದರೆ ಅಪ್ ಟು 50,000 20,000 ಒಳಗಡೆ ಮುಗಿಸ್ಕೊಡ್ತಾರೆ ಎಲ್ಲ ಡಾಕ್ಟರ್ ಆಗೋರು ಸ್ಪೆಷಲ್ ಡಾಕ್ಟರ್ ಮೆಡಿಕಲ್ ಭಾಳ ಭಾಳ ಬಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಲೇಡೀಸ್ ಏನಾಗಲಿ ಲೇಡೀಸ್ ಸ್ಪೆಷಲ್ ಲೇಡೀಸ್ ಜಾಸ್ತಿ ಹೋಗೋದು ಮೆಡಿಕಲ್ ನರ್ಸಿಂಗ್ ಅಲ್ಲಿ ಕಲಿತಾರಲ್ಲ ಹೈ ಪರ್ಸೆಂಟ್ ಅಂದರೆ ಹೊರಗಡೆ ಕಾಲೇಜ್ ಕಲಿತಾರೆ 3 ವರ್ಷ ಡಿಪ್ಲೊಮಾ ಅಂದರೆ ಕಲಿಸ್ತಾರೆ 3 ವರ್ಷ ಡಿಪ್ಲೊಮಾ ಕೋರ್ಸ್ ಎಷ್ಟು ತಗೋತಾರೆ ಮಿನಿಮಮ್ ಒಂದು 30-40 lakh ಮಟ್ಟ ಹೋಗಿ ಮಿನಿಮಮ್ ವಿಚಾರ ಯಾಕಂದ್ರೆ ಮಾಡಿ ಬಂದಿದ್ದೀವಿ ಬಟ್ ಇಲ್ಲಿ ಎನ್ ಎಸ್ ಟಿ ಸಿ ಪ್ರೊಫೆಷನ್ಸಿಂದ ಎಕ್ಸ್ಪೆಕ್ಟ್ 30-40 ವಿತ್ ಸ್ಟೈಪೆಂಡ್ ಇರ್ತೀವಿ ನಿಮ್ಮ ಗೌರ್ಮೆಂಟ್ ದುಡ್ಡು ಏನಾಗ್ತದೆ ಗೌರ್ಮೆಂಟ್ ಕಳಿಸ್ತದೆ ವಿತ್ ಗೌರ್ಮೆಂಟ್ ಜಾಬ್ ಮಾಡಿಸ್ಕೊಡ್ತೀವಿ ಈ ಥರ ಎನ್ ಎಸ್ ಟಿ ಸಿ ಅಡ್ವಾನ್ಸ್ ಪ್ರೋಗ್ರಾಮ್ಸ್ ಲಾಂಚ್ ಮಾಡೈತಿ ಸೊ ನೀವು ಫ್ರೀ ಇದ್ದಾಗ ಮನೆಯೊಳಗೆ ಇದ್ದಾಗ ನೀವು ಎನ್ ಎಸ್ ಟಿ ಸಿ ತ್ರೂ ಇನ್ನು ನಿಮ್ಮ ಮೊಬೈಲ್ನಲ್ಲಿ ಆ ಸ್ಮಾರ್ಟ್ ಫೋನ್ ಕಡೆ ಎಕ್ಸಸ್ ಐತಿಲ್ಲ ಈಗ ಹಾಂ ಮನೆಯಲ್ಲಿ ಇರ್ತಿಲ್ಲ ಸ್ಮಾರ್ಟ್ ಫೋನ್ ನಿಮ್ಮ ಕಡೆ ಮೊಬೈಲ್ ಎಂಟ್ರೈಡ್ ಇರ್ತಿಲ್ಲ ತಗತ್ ನೋಟ್ ಎನ್ ಎಸ್ ಡಿ ಸಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಆಫ್ ಇಂಡಿಯಾ ಇದನ್ನು ನೋಡ್ಕೊತೀರಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವರು ಆ ಡೈಲಾಸಿಸ್ ಟೆಕ್ನಿಷಿಯನ್ ಅಂತೇಳಿ ರೇಡಿಯೋಗ್ರಾಫಿ ಮೆಡಿಕಲ್ ಮೆಡಿಕಲ್ ಮೆಜಿನೇಸಿ ಆಮೇಲೆ ಇದು ಇದು ಮಾಡ್ತಾರೆ ನಿಮ್ಮ ಗುರಿ ಗುರಿ ಗೊತ್ತಾಗ ನಮ್ಮ ಅಡಿ ಕಡೆ ಗುರಿ ಇಟ್ಟು ಅವೆಲ್ಲ ಕೋರ್ಸಸ್ ಇರ್ತವೆ ಶರ್ಮಾಸಿ ನೀವು ಮನೇಲಿ ಕುಂತ್ಕೊಂಡ್ರೆ ಈಗ ನೀನೇ ನಾವು ನಾರ್ಮಲ್ ಈ ಥರ ಕಲಿತೇವೆ ನೀವು ಶಾಪ್ ಹಾಕೋಬಹುದು ಗೌರ್ಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಗೌರ್ಮೆಂಟ್ ಶಾಪ್ ಮಾಡಿ ಗೌರ್ಮೆಂಟ್ ಅಲ್ಲಿ ಕೊಡ್ತೀವಿ ಈ ಥರ ಎಲ್ಲ ಆಮೇಲೆ ರೇಟ್ ಸ್ಪೆಷಲಿ ಟೇಲರಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಟೇಲರಿಂಗ್ ಲೇಡಿ ಬರ್ತಾ ಟೇಲರಿಂಗ್ ಕಲಿಬಹುದು ಆಮೇಲೆ ಗಂಡ್ ಮಕ್ಕಳಿಗೆ ಇದು ಸೈಕ್ಲಿಂಗ್ ಆಗಲಿ ಆಮೇಲೆ ಮೋಟರ್ ಡ್ರೈವಿಂಗ್ ಕೋರ್ಸಸ್ ಆಗಲಿ ಎಲ್ಲ ಇದು ಇಂಡೋದು ಲಾಂಚ್ ಮಾಡಿರ್ತೇವೆ ಅದನ್ನು ನೀವು ವಿಸಿಟಿಂಗ್ ಕಾರ್ಡ್ ನಿಮ್ಮ ಅಲ್ಲಿ ನಿಮ್ಮ ಮಾತ್ರ ವಿಸಿಟಿಂಗ್ ಕಾರ್ಡ್ ಆಗಲಿ ಆಮೇಲೆ ನೀವು ವೆಬ್ಸೈಟ್ ಕೊಟ್ಟಿದ್ದೀನಿ ಕಲಿತು ನೋಡ್ತೀವಿ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂತ ಕಾಣ್ತಿದ್ಯಾ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಇದು ಒಂದು ಕೋರ್ಸ್ಗಳಿಗೆ ಮಿನಿಮಮ್ 50 lakh ರೀಸನೇಬಲ್ ರೇಟ್ ನೀವು ಹೊರಗಡೆ ಇದನ್ನು ಎನ್ ಎಸ್ ಟಿ ಸಿದು 30-40 ಒಳಗಡೆ ಯಾಕೆ ನೀವು ಯಾಕೆ ಹೇಳ್ತಾ ಇದ್ದಾರೆ ಅನ್ಎಂಪ್ಲಾಯ್ಮೆಂಟ್ ಹೊರಗೆ ಇದು ಇನ್ನೂ 10th ಒಳಗಡೆ ಇದು ಸ್ಟಿಲ್ ಇನ್ಸೈಡ್ ಒಂದು ಏನಂತಾರಲ್ಲ ಇನ್ಸೈಡ್ ಒಂದು ನದಿ ನದಿ ಬಾಯಿ ಒಳಗೆ ಒಂದು ಕಪ್ಪಿಂದ ಗೊತ್ತಾನೆ ಹಳ್ಳಿ ಭಾಷೆ ನಮ್ಮ ಭಾಷೆ ಒಳಗೆ ಬಾಯಿ ಒಳಗೆ ಕಪ್ಪಿದ್ದು ನೀವು ಯಾವಾಗ ಔಟ್ ಆಫ್ ಸ್ಟೇಟ್ ಹೊರಗಡೆ ಹೋಗ್ತೀವಿ ಅವಾಗ ನಿಮ್ಮ ನಿಮ್ಮ ನಾವು ಲೋಕಲ್ ಏನು ಗೊತ್ತಾಗ್ತೀವಿ ಸೊ ಅವಾಗ ಸಡನ್ಲಿ ಹೋಗಿ ಕಂಪ್ನಿಯೊಳಗೆ ಏನು ಮಾಡಬೇಕು ಏನಿಲ್ಲ ಅಂತೇಳಿ ಕೆಲವು ಟೈಮಲ್ಲಿ ಇರ್ತೀವಿ ದಿಸೆ ಮಾಡಿದ್ರೆ ನಾವು ಇದನ್ನು ಓದಬೇಕು ನಾವು ಇದನ್ನು ಓದಬೇಕು ಅಂತೇಳಿ ಆದರೆ ದಾರಿ ಗೊತ್ತಾರಂಗಿಲ್ಲ ಏನು ಒಂದು ಎಲ್ಲ ಎಲ್ಲಕ್ಕೆ ಯಾವ ಕಡೆ ಹೋಗ್ತಾರೆ ಅಲ್ಲಿ ಹೈ ಪೀಸಸ್ ಅದರಿಂದ ಲೋಕಲ್ ನೋಡ್ತಾರೆ ಅವ್ರು ಅವ್ರ ಪ್ಲೇಸ್ಮೆಂಟ್ ಇರೋಂಗೆ ಪ್ಲೇಸ್ಮೆಂಟ್ ಏನು ಗೊತ್ತಾ ನಿಮ್ಮ ಎಜುಕೇಷನ್ ಬಂದು ತಕ್ಷಣ ನಿಮ್ಗೆ ಜಾಬ್ ಮಾಡಿಸ್ಕೊಡ್ತಾರೆ ಅದು ಪ್ಲೇಸ್ಮೆಂಟ್ ಇರೋ ಪ್ಲೇಸ್ಮೆಂಟ್ ಅಡ್ವಾನ್ಸ್ ಅಂತ ಈ ಥರ ಬಂದ್ಬಿಟ್ಟು ಇದೆ ಅಪ್ಪ ಕಣ್ಣಿಂದ ಕಣ್ಣು ಟೆಸ್ಟ್ ಮಾಡ್ತಾರೆ ಹೊರಗಿನ ಜಸ್ಟ್ ಕಣ್ಣು ತೋರಿಸಿದ್ರೆ ಕಣ್ಣು ಹೊರ ಕಣ್ಣು ಟೆಸ್ಟ್ ಮಾಡೋಕೆ ಹೋದಲ್ಲಿ ನಿಮ್ಮ ಕಣ್ಣು ಜಸ್ಟ್ ಅವರ ಎಂಟ್ರೆನ್ಸಿಗೆ ಫೀಸ್ ಇಟ್ಟಿರ್ತಾರೆ ರಿಜಿಸ್ಟ್ರ್ ಫೀ ಅಂತ ಹೋದ 700-300 ರಿಜಿಸ್ಟ್ರೇಷನ್ ಫೀ ಈ ಥರ ನೀವು ಸ್ವಂತ ಹಾಕೊಂಡ್ಬಿಟ್ಟು ನೀವು ಈ ಥರ ಕುಂತಲೇ ಕಳಿಸ್ಬೋದು ಕಣ್ಣು ಟೆಸ್ಟಿಂಗ್ ಆಮೇಲೆ ಟೀತ್ ಡೆಂಟಲ್ ಕೇಸ್ ಡೆಂಟಲ್ ಇಸ್ ಹಲ್ ಅಲ್ಲೇ ಟೆಸ್ಟ್ ಮಾಡ್ಕೊತಾರೆ ಹಲ್ಲು ಹೊಡೆದ ನಿಮ್ಮ ಅದು ಆಪರೇಷನ್ ಎನ್ ಎಸ್ ಟಿ ಸಿ ತೋರಿ ಮಾಡ್ತಿರ್ತಾರೆ ಇದು ಕಲಿಬೋದು ಇವೆಲ್ಲ ಕಲೀಲಿಕ್ಕೆ ಅಂತೇಳಿ ಲಾಂಚ್ ಇಂಡಿವಿಜುವಲ್ ಏನು ಎಮ್ ಬಿ ಬಿ ಎಸ್ ಒಂದು ಡಾಕ್ಟರ್ ಕೋರ್ಸಸ್ ಏನು ಡಾಕ್ಟರ್ ಒಂದು ಎಮ್ ಬಿ ಬಿ ಎಸ್ ಕೋರ್ಸ್ ಹೋದ್ರೆ ಇವೆಲ್ಲ ಓದ್ತಬೇಕು ಬಟ್ ಇಮಿಡಿ ಎನ್ ಎನ್ ಎಸ್ ಸಿ ಏನು ಮಾಡ್ತಾಯಿದೆ ಎನ್ ಎಸ್ ಟಿ ಸಿ ಇಂಡಿವಿಜುವಲ್ ಒಂದೊಂದು ಕೋರ್ಸಿಗೆನ ಒಂದೊಂದು ಕೋರ್ಸಿಗೆ ಒಂದು ಕಾಲೇಜಿಗೆ ಕಡ್ಡಾಯ ಮಾಡ್ತಾಯಿದೆ ಇಂಡಿವಿಜುವಲ್ ಕೋರ್ಸ್ ಕಲಿಬೋದು ಈ ಥರ ಯಾರೇ ಗೊತ್ತಿರ್ತಾರೆ ಎನ್ ಎಸ್ ಟಿ ಸಿ ಬಗ್ಗೆ ಇದಕ್ಕೆ ಮುಂಚೆ ಯಾರು ಬಂದಿದ್ದಾರೆ ಇಲ್ಲ ಮನೆಯಲ್ಲಿ ನಿಮಗೆ ಏನಾದ್ರೂ ನಿಮ್ಮ ಅಣ್ಣ ತಮ್ಮ ಯಾರು ಯಾರು ಓದೋರು ಇಲ್ಲ ನೀವು ಒಂದು ನಿಮ್ಮ ಅಂತ ಯಾರು ಓದೋ ಹೇಳಬೇಕು ಈ ಥರ ಹಿಂಗಿದೆ ಇನ್ನು ಕೋರ್ಸ್ ಬಂದಿದ್ದು ಹೇಳಿದ್ದಾರೆ ಅಂತೇಳಿ ನಮ್ಮ ಕಣ್ಣು ಇಲ್ಲೇ ಇಟ್ಟು ಟೈಪ್ ಮಾಡ್ಕೊಡ್ತೀವಿ ಆಮೇಲೆ ಬ್ಯಾಚುಲರ್ಸ್ ಅಂತೆ ಹಾರ್ಟ್ ನೋಡ್ರಿ ಬಂದ ಪುನೀತ್ ಕುಮಾರ್ ಸರ್ ಅಂತ ಏನಾದರೂ ಏನಾಗುತ್ತೆ ಅಂತ ಅವರು ಆರ್ಟಿ ಕಾರ್ಡ್ ಅವರ ಹಾರ್ಟ್ ನಮ್ಗೆ ಯಾರೇ ದೇವರು ಯಾರು ಗೊತ್ತೇ ನಮ್ಮ ನಮ್ಮ ಹಾರ್ಟ್ ಏನಿರುತ್ತೆ ಅಂತೇಳಿ ಫಿಸಿಕಲಿ ಬಟ್ ಇದೆಲ್ಲ ಕಲಿಬೋದು ಈಗ ಯು ಮಸ್ಟ್ ಬಿ ಬಿಕಮ್ ಹಾರ್ಟ್ ಸ್ಪೆಷಲಿಸ್ಟ್ ನೀವು ನಾಳೆ ಇವತ್ತನ್ನ ಇವತ್ತು ಇಲ್ಲಿದ್ರಿ ಮತ್ತು ನಾಳೆ ಯಾರು ಇವತ್ತು ಹೊರಗಡೆ ಬಡವ್ರ ಮಕ್ಕಳಿಂದ ಬಡವ್ರ ಮಕ್ಕಳಿಂದ ಏನು ಎನ್ ಎಸ್ ಟಿ ಸಿ ಇವತ್ತು ಲಾಂಚ್ ಮಾಡಿದಲ್ಲ ನೀವು ಹಾರ್ಟ್ ಸ್ಪೆಷಲಿಸ್ಟ್ ಆಗಿ ಬರಬಹುದು ಇವತ್ತು ನೀವು ಏನೋ ನಿಮ್ಮ ಕಾರ್ಯ ನಿಮ್ಮ ಕೈಗೊಳ್ಳೋ ಚಲೋ ಇತ್ತು ನಾಳೆ ವರ್ಲ್ಡ್ ವೈಡ್ ಹಾರ್ಟ್ ಸ್ಪೆಷಲಿಸ್ಟ್ ಆಗಿ ರೆಕಗ್ನೈಸ್ ವರ್ಲ್ಡ್ WHO ಪ್ಲೇಸ್ಮೆಂಟ್ ತಗೋಬಹುದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಜೈ ಜಗತ್ನಾಗ ಇವರು ಒಂದೇ WHO ನೆಕ್ಸ್ಟ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಲ್ಯಾಬ್ನ ಕೆಮಿಕಲ್ಸ್ ಗುಳಿಗೆ ತಗೋತಿರಲ್ಲ ಗುಳಿಗೆ ತಗೋತಿಲ್ಲ ಫೋನಿಂದ ಗುಳಿಗೆಲ್ಲ ಗುಳಿಗೆ ನೋಡೋಣ ಗುಳಿಗೆ ಗುಳಿಗೆ ಯಾವ ಕೆಮಿಕಲ್ ಎಷ್ಟು ಇರ್ತೈತಿ ನೈಲಾನ್ ಎಷ್ಟು ಇರ್ತದೆ ಕೆಮಿಕಲ್ ಎಷ್ಟು ವೈಟ್ ಪೌಡರ್ ಎಷ್ಟು ಇರ್ತದೆ ಇಂಡಿವಿಜುವಲ್ ನೀವು ಅದೇ ಸೈಂಟಿಸ್ಟು ಆಗ್ಬೋದು ಇದರಿಂದ ಏನು ಏನು ಇಂಡಿವಿಜುವಲ್ ಕೋರ್ಸ್ ಲಾಂಚ್ ಮಾಡ್ತೀವಿ ಅದ್ರ ನಿಮ್ಗೆ ಹೇಳ್ತೀವಿ ನಿಮ್ಗೆ ಎಲ್ಲ ನಾವೇನು ಬ್ರಾಂಚಸ್ ಪ್ರಾಕ್ಟಿಕಲ್ ಲ್ಯಾಬ್ಸ್ ಎಲ್ಲ ಕನೆಕ್ಟ್ ಮಾಡ್ತೇವೆ ನಿಮಗೆಲ್ಲ ಹೇಳ್ತೀವಿ ಬಂದ ಕನೆಕ್ಟ್ ಮಾಡೋವಾಗ ನೀವು ಬ್ಯಾನರ್ ಹಸಿ ಬ್ಯಾನರ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕೆಲವರು ಇರ್ತೀರಿ ಏನಾರ ಮುಂದೆ ಓದಿರ್ತೀವಿ ಇಂಜಿನಿಯರ್ ಓದಬೇಕು ಇಲ್ಲ ಈ ಸ್ಪೆಷಲಿ ಇಂಜಿನಿಯರಿಂಗ್ ಮತ್ತು ಡಾಕ್ಟರ್ ಸ್ಕಿಲ್ ಓರಿಯಂಟೆಡ್ ಕೋರ್ಸ್ ಅಂತ ಕರೀತಾರೆ ಅವರು
ಆ ಟೈಮಲ್ಲಿ ಹಂಗೆ ಮೀಟ್ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಇಲ್ಲ ನಮ್ಮ ಮೇಡಮ್ ಅವ್ರ ಮೇಡಮ್ ಅಂತ ಡೀಟೇಲ್ಸ್ ಕೊಟ್ಟಿರ್ತೀವಿ ಹಾಗೆ ನಿಮ್ಮಲ್ಲಿ ಓದೋದ್ರೆ ಕನೆಕ್ಟ್ ಮಾಡಿರಿ ನಿಮ್ಗೆ ಅದಕ್ಕೆ ಕಂಪ್ಲೀಟ್ ಆಗಲಿ ಕೋರ್ಸ್ ಮುಗಿಸಿಬಿಟ್ಟು ನಿಮ್ಗೆ ಜಾಬ್ ಅಪ್ಲೈ ಅಂದ್ರೆ ಮಾಡ್ಕೊಡ್ತಾ ಇದೀವಿ ಇನ್ಸ್ಟಿಟ್ಯೂಷನ್. ಓಕೆ, ನೆಕ್ಸ್ಟ್ ರೇಡಿಯೋಲಜಿ ಕಾಣ್ತಾ ಇದೆ ಆ ಮೆದುಳಿನ ಟೆಸ್ಟ್ ಮಾಡ್ತಾ ಇದ್ದಾನೆ. ರೇಡಿಯೋಲಜಿ ಅಂತಾರೆ, ರೇಡಿಯೋಲಜಿ ಸ್ಪೆಷಲಿಸ್ಟ್ ಆಗಿ ಬರಬಹುದು. ಆಮೇಲೆ ಪೇಷಂಟ್ ಕೇರ್ ಥೆರಪಿ, ಪೇಷಂಟ್ ಕೇರ್ ಏನು ಮಾಡ್ಲಿಕ್ಕೆ ಅಂದ್ರೆ ಜಸ್ಟ್ ನಾವು ಪೇಷಂಟ್ ಕೇರ್ ಅಂತ ಹಾಸ್ಪಿಟಲ್ ಅಟೆಂಡೆಂಟ್ ಇರ್ತಾರೆ ನೋಡಿ, ನಿಮ್ಮ ಸ್ಕೂಲ್ ಇಂಡಿವಿಜುವಲ್ ಸ್ಕೂಲ್ ಅಟೆಂಡೆಂಟ್ ಇರ್ತಾರೆ, ಅದು ಹಾಸ್ಪಿಟಲ್ ಅಟೆಂಡ್ ಒಬ್ಬರು ಇರ್ತಾರೆ. ಟೇಕಿಂಗ್ ಕೇರ್ ಆಫ್ ಪೇಷಂಟ್ ಈಸ್ ಅ ಡ್ಯೂಟಿ ಆಫ್ ಟೇಕಿಂಗ್ ಕೇರ್ ಆಫ್ ಪೇಷಂಟ್ ಆ್ಯಂಡ್ ಟೇಕಿಂಗ್ ಪ್ರೊವೈಡಿಂಗ್ ಅವರ್ ಎಮ್ಯುನಿಸ್ ಟು ದ ಪೇಷಂಟ್, ಅವ್ರಿಗೆ ಏನು ನೀಡ್ ಇರ್ತದೆ ಪೇಷಂಟ್ಸ್ಗೆ, ಯಾವ ಟೈಮ್ ಏನು ರಿಕಾಗ್ನೈಸ್ ಮಾಡಬೇಕು ಅದೆಲ್ಲ ಪೇಷಂಟ್ ಪೇಷಂಟ್ ಟೇಕಿಂಗ್ ಕೇರ್ ಆಗು ಈ ಕೋರ್ಸ್ ಎಲ್ಲ ತೊಗೋಬಹುದು. ಯಾವ್ಯಾವ ಕೋರ್ಸ್ ಇರ್ತಾವ ಅಷ್ಟು ತೋರಿಸ್ತೀನಿ ನಿಮಗೆ, ಯಾಕಂದ್ರೆ ಆನ್ಲೈನ್ ನಮ್ಮ ವೆಬ್ಸೈಟ್ ಕೊಟ್ಟರೆ ಆನ್ಲೈನ್ ಚೆಕ್ ಮಾಡಿಕೊಟ್ರೆ ಕೆಲವು ಮಾಡೋರು ಓದಬೇಕಂತ ಇದ್ದಾವೆ ಇದ್ದವರು ಮೊದಲು ಇದೊಂದು ಫೋಕಸ್ಗಿಂತ ಮುಂಚೆ ನಿಮ್ಮ ಎಕ್ಸಾಮ್ ಅದಕ್ಕೆ ಫೋಕಸ್ ಮಾಡ್ಬೋದು. ಹೌದಿಲ್ಲ ಮೇಡಮ್, ಮತ್ತೆ ಅವ್ನು ನಿಮ್ಮ ಅದನ್ನ ಬಿಟ್ಟು ನಾವು ಇದೇ ಮಾಡೋ ಇದೇ ಈಗ ಈ ದಿವಸ ಮಾಡೋಕೆ ಹೋಗ್ಬೇಡ್ರಿ, ಮತ್ತೆ ನಿಮ್ಮ ಎಕ್ಸಾಮ್ ಫೋಕಸ್ ಮಾಡ್ಬೋದು, ತೋರಿಸ್ಕೊಡ್ ಮಾಡಿ ನಿಮ್ಮಲ್ಲಿ. ಆಮೇಲೆ ಇವೆಲ್ಲ ಇದ್ದೇ ಇರ್ತಾವೆ. ಎಲ್ಲ ಈ ಕೋರ್ಸ್ ಪ್ರೊವೈಡ್ ಮಾಡಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ. ಎಲ್ಲ ಕೋರ್ಸ್ ಬರ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾ ಎನ್ಎಸ್ಟಿಸಿಯಿಂದ, ಎನ್ಎಸ್ಐಡಿಸಿ ಇಂದ. ಇಲ್ಲಿ ನಿಯರ್ ಬೈ ಯಾವುದಿಲ್ಲ ನಿಮ್ಮ ಬ್ರಾಂಚಸ್ ಯಾವುದಾಗ, ಬಟ್ ಡೆಲ್ಲಿಯಿಂದ ಸರ್ಟಿಫೈಡ್ ಆಗಿ ಬರ್ತೀರಿ. ಡೆಲ್ಲಿಯಿಂದ ನಿಮಗೆ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಸೊಳಿತಾನೆ ಔಟ್ ಆಫ್ ಕಂಟ್ರಿ ಯಾವ್ದು ಯಾವ್ದು ಅಮೇರಿಕಾ ಆಗಲಿ ಆ ಕಡೆ ದೇಶವು ನೀವು ಇದು ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಸೊಳಿದ್ರೆ ಆ ಕಡೆ ನೀವು ಸೆಂಡ್ ಮಾಡ್ಕೊಡ್ತಾರೆ. ಈ ಥರ ಎಲ್ಲ ಈಗ ನೋಡಿ ಬೇರೆ ಕಡೆ ಎಲ್ಲ ಕಾಲೇಜ್ ಕಲಿಬೇಕಂದ್ರೆ ಲಕ್ಷ ಗಂಟಲೆ ಪೇಮೆಂಟ್ ತಗೋತಾರೆ ಫೀಸ್ ತೊಗೊಂಡು, ಅವರ ಕಲಿಸಿ ಅವರ ಹೊರಗೆ ದೇಶಗಳಿಗೆ ಬರ್ತಾರೆ. ಬಟ್ ಇಷ್ಟು ಪಿ ಕೊಡೋ ಬದಲು ನೀವು ಕಲಿಯೋ ಆಸೆ ಇದ್ದವರು, ಕೆಲವು ಗೊತ್ತಿರಂಗಿಲ್ಲ ಏನಂತ ಕಲಿಯೋ ಆಸೆ ಇದ್ದವರು, ಇಲ್ಲಿ ಇಂತಿಷ್ಟು ಕಮ್ಮಿ ರೇಟ್ ಒಳಗೆ ನೀವು ಚಲೋ ಚಲೋ ಕೋರ್ಸ್ ಕಲಿಬಹುದು. ಅದೇ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಲಾಂಚ್ ಮಾಡಿದ ಕೋರ್ಸಸ್ ಇವೆಲ್ಲ. ಕೆಲವು ಪ್ರೈವೇಟಾಗಿ ಬರ್ತಿದ್ದಾರೆ, ಪ್ರೈವೇಟಾಗಿ ಬಂದು ಹೇಳ್ತಿರ್ತಾರೆ ನಮ್ಗಳು ಈ ಥರ ಕೋರ್ಸ್ ಇದಾವ್ರಿ, ಈ ಥರ ಕೋರ್ಸ್ ಇದನ್ನ ಮಾಡಿ ಅದು ಮಾಡಿ ಅಂತ ಯಾವ್ದು ತೆಗೆಸಿದೆ ಯಾವುದೋ ತೆಗೆದು ನಿಮ್ಮ ಮನೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಡ್ ಮತ್ತೆ ನಿಮ್ಮ ಫೋಕಸ್ ಇರಲಿ. ಆಮೇಲೆ ಇವೆಲ್ಲ ನೆಕ್ಸ್ಟ್ ಹೇಗಿರ್ತದೆ ಆಮೇಲೆ ಡಿಸಿಷನ್ ನೀವು ತೊಗೋಬೋದು ಯಾವ್ದು ಮಾಡ್ಬೋದು ಯಾವ್ದಿಲ್ಲ ಅಂತೇಳಿ. ಇದಾಗ ಫ್ಯಾಕ್ಟ್ರಿ ಡೆವಲಪ್ಮೆಂಟ್ಸ್ ಅಂದ್ರೆ ಈ ಕೈಗಾರಿಕಾ ತರಬೇತಿ ಸಂಸ್ಥೆ, ಕೈಗಾರಿಕಾ ತರಬೇತಿ ಕೈಗಾರಿಕೆ ಇಂಪ್ರೂವ್ಮೆಂಟ್ ಮಾಡೋದು ಬರೋದು. ಮತ್ತೆ ಅದಕ್ಕೊಂದು ಕೋರ್ಸ್ ಮಾಡ್ತಾರೆ ಏನಂದ್ರೆ ಪ್ರೊಡಕ್ಷನ್ ಕಂಟ್ರೋಲ್ ಅದ, ಕ್ವಾಲಿಟಿ ಕಂಟ್ರೋಲ್. ಈವನ್ ಯಾವುದೋ ಪ್ರೊಡಕ್ಟ್ ಏನೋ ಒಂದು, ಫಾರ್ ಎಕ್ಸಾಂಪಲ್ ಟ್ರ್ಯಾಕ್ಟರ್. ಈ ಟ್ರ್ಯಾಕ್ಟರ್ ತಯಾರಾಗಬೇಕಂದ್ರೆ ಒಂದು ದಿವಸ ಇಂಡಿವಿಜುವಲ್ ಇಂಡಿವಿಜುವಲ್ ಈ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗಿರ್ತದೆ, ಪಾರ್ಟ್ಸ್ ಸಾಫ್ಟ್ವೇರ್ ಮ್ಯಾನುಫ್ಯಾಕ್ಚರ್ ಆಗಿರ್ತದೆ, ಕ್ವಾಲಿಟಿ ಕಂಟ್ರೋಲ್ ಟೆಸ್ಟ್ ಆಗಿರ್ತದೆ, ಇನ್ಸ್ಪೆಕ್ಷನ್ ಆಗಿರ್ತದೆ. ಅದರೊಳಗೆ ಕೆಲವು ಒಂದು ಇಂಟ್ರೆಸ್ಟ್ ಗಂಡ್ಮಕ್ಕಳು ಸ್ಪೆಷಲಿ. ಈಗ ನಿಮ್ಮ ಮನೆಯಲ್ಲಿ ಅಂತಮ್ಮ ದುಡಿಸ್ತಾರೆ, ಕೆಲವು ಫ್ಯಾಕ್ಟ್ರಿಗೆ ದುಡ್ಕೊಂಡು ಎಷ್ಟು ಮನೆ ಅಂತಾನೆ ಫ್ಯಾಕ್ಟ್ರಿ ಕಳ್ಸೋಕನೇ ಯಾರ ಕಂಪ್ನಿಗೆ ಯಾವ ಕಂಪ್ನಿ ಟ್ಯಾಕ್ಟ್ರಲ್ಲಿ ಯಾವುದೇ ಕಂಪ್ನಿ ಯಾವುದೇ ಕೊಡೋದು ಯಾವುದೇ ಕಂಪ್ನಿ ಹೌದಾ. ಸೊ ನೀವು ಇಂಡಿವಿಜುವಲ್ ಈ ಥರ ಕೋರ್ಸ್ ಕಳ್ಸಿದ್ರೆ ನೀವು ಎಕ್ಸಾಂಪಲ್ ಈಗ ಫಾರ್ ಎಕ್ಸಾಂಪಲ್ ಕೋರ್ಸ್ ಮುಗಿದ ತಕ್ಷಣ ಯಾವುದೇ ಕಂಪ್ನಿ ಚಲೋ ಚಲೋ ಟೊಯೋಟಾ ಆಗಲಿ ಟಾಟಾ ಹೋಂಡಾ ಹಂಡೈ ಇವೆಲ್ಲ ಕಂಪ್ನಿ ಟೈಪ್ ಅದು, ಅಲ್ಲಿ ಇವನು ಸಡನ್ ಜಾಬ್ ಪ್ಲೇಸ್ಮೆಂಟ್ ತೊಗೊಬೋದು ಕಂ ರೇಟ್ ಒಳಗೆ ವಿತ್ ಹೈ ಸ್ಯಾಲರಿ. ಆಮೇಲೆ ಲೇಡೀಸ್ ಒಳಗೆ ಇದು ಇಷ್ಟೇ ತೊಗೊಂಡು ಹೋಟೆಲ್ ಇದ್ದು ಇಷ್ಟೆಲ್ಲ ಲಾಂಚ್ ಆಗಿದೆ ಏನಂತೇಳಿ ಭಾಳ ಜಾಸ್ತಿ ಇದು ಹೈಲೋಡ್ ಮಾರ್ಕೆಟ್ಗಳು ಇದ್ದಿದೆ. ಹೋಟೆಲ್ ಮ್ಯಾನೇಜ್ ಕೋರ್ಸಸ್ ಮತ್ತು ಏರ್ ಇದು ಏರ್ ಹೋಸ್ಟೆಲ್ಸ್ ಅಂತ, ಏರ್ ಹೋಸ್ಟೆಲ್ ಅಂದ್ರೆ ಗೊತ್ತಾ? ಏರ್ ಹೋಸ್ಟೆಲ್ಸ್ ಹಾಂ, ಗಗನ ಸಿಕ್ಕಿ ಅಂತಾರೆ ಕನ್ನಡ, ಅಂದ್ರೆ ಗದಗ ಗಗನ ಸಿಕ್ಕಿ ನೋಡ್ರಿ. ಹಾಂ, ಏನ ಪೈಲಟ್? ಓಕೆ, ಸೆಕೆಂಡ್ ಪೈಲಟ್ ಬೇರೆ, ಕ್ಯಾಪ್ಟನ್ ಬೇರೆ, ಬೇರೆ ಬರ್ತದೆ. ಗಗನ ಸಿಕ್ಕಿ ಅಂದ್ರೆ ಯಾರು ಹೇಳ್ಬೇಕು ಕರೆಕ್ಟ್ ಯಾರು? ಏನಾದ್ರು ಕೆಲಸ ಅಂದ್ರೆ ಕೆಲವೊಂದು ಫಸ್ಟ್ ಏರೋಪ್ಲೇನ್ಸ್ ಹೋಗಿದ್ರು ಡೈರೆಕ್ಷನ್ ಕೊಡೋದು, ಈ ಸೀಟ್ ಈ ಸೀಟ್ ಬುಕ್ ಆಗಿದೆ, ಈ ಸೀಟ್ ಬುಕ್ ಆಗಿದೆ, ಲಗೇಜ್ ಅಲ್ಲಿ ಇದ್ದು ಕ್ಯಾಬಿನ್ ಕೊಡುವಂತಾರೆ, ಕ್ಯಾಬಿನ್ ಕೊಡುವಂತಾರೆ. ಅದು ಕೋರ್ಸ್ ಕಲಿಯಲಿಕ್ಕೆ ಕೂಡಿಂದ ನಾಲ್ಕು ರೂಪಾಯಿ ಪೇ ಮಾಡಿ ಕರಿತೇವೆ. ನಿಮ್ಮ ಮನೆ ಮೋಸ್ಟ್ ನಿಮ್ಮಲ್ಲೇ ಯಾರು ಇರ್ಬೋದು, ನಿಮ್ಮಲ್ಲಿ ಆಗಲೇ ಎಲ್ಲ ಹಳ್ಳಿ ನಾವು ಬಂದು ಕ್ಯಾಂಪ್ ಮಾಡಿದ್ದಾರೆ, ಪ್ರೈವೇಟ್ ಸೆಕ್ಟರ್ ಬಂದರು, ಪ್ರೈವೇಟ್ ಸ್ಕೂಲ್ ಬಂದು ಕ್ಯಾಂಪಸ್ ಮಾತ್ರ ಇಲ್ಲಿ ಕಲಿಯಿರಿ ಅಲ್ಲಿ ಕಲಿಯಿರಿ. ಬಟ್ ಯಾವುದೇ ಗೌರ್ಮೆಂಟ್ ಜಾಬ್ ಆಗ್ತಾನೆ, ಯಾಕೆ ಗೌರ್ಮೆಂಟ್ ಎಷ್ಟು ಕಡಿಮೆ ಗೌರ್ಮೆಂಟ್ ಇಮಾನಿ ಇರೋ ನಮ್ಮ ಮೊದಲ ಕಡೆ ಫಸ್ಟ್ ಕಾರ ಏನಿಲ್ಲ ಅವರು ಇಮಾನಿ ಹೋಗ್ತಾರೆ. ಅದೆಲ್ಲ ಈ ಇಂಡಿವಿಜುವಲ್ ಎಲ್ಲ ಹತ್ತು ಒಂದು ಕೆಲಸ ಕೆಲಸ ಆಗಂಗಿಲ್ಲ. ಬಟ್ ಇನ್ನು ಎನ್ಎಸ್ಟಿಸಿ ಏನಿಲ್ಲ ಆಗಬೇಕಂತಾರೆ, ಈ ಥರ ಏರೋಪ್ಲೇನ್ ಸೇರ್ಕೊಂಡು ರಿಗಾರ್ಡಿಂಗ್ ಕೋರ್ಸ್ಗೆ ಯಾರು ಕಲಿತಾರೆ, ನಿಮ್ಮ ಲೈವ್ ಇಲ್ಲೇ ಹುಬ್ಳಿ ಏರ್ಪೋರ್ಟ್ ಆಗಲಿ, ಇಲ್ಲ ಬೆಂಗಳೂರು ಏರ್ಪೋರ್ಟ್ ಆಗಲಿ, ಇಲ್ಲ ಡೆಲ್ಲಿ ಮುಂಬೈ, ಅಲ್ಲಿ ನಿಮ್ಮ ಲೈವ್ ಕರ್ಕೊಂಡು ಲೈವ್ ನಮ್ಮ ಟ್ರೈನಿಂಗ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾವು ನೀವು ಪೈಲಟ್ ಕಲಿತಿರಪ್ಪ, ಏರೋಪ್ಲೇನ್ ಏರೋಪ್ಲೇನ್ ಪ್ರೈವೇಟ್ ಕಲಿತ ಡ್ರೈವರ್ ಏರೋಪ್ಲೇನ್ ಡ್ರೈವರ್ ಅಂತ ಗೊತ್ತಪ್ಪ,
ಇವ್ರು ಹಂಗ ಗೊತ್ತಾಗ ಪೈಲಟ್ ಕೋರ್ಸ್ ಕಲಿಬೇಕಂದ್ರೆ ಎಲ್ಲರೂ ಕಲಿಯಕ್ ಅದು ಆಗಂಗಿಲ್ಲ. ಯಾಕಂದ್ರೆ ಕೋರ್ಸ್ ಇದ್ದದೆ ಯಾವುದೇ ಒಂದು ನಿಯರ್ ಬೈ ಒಂದು ಕರೋಡ್ ಅದು ಫೀಸ್. ಮತ್ತೆ ಬಿಡ್ತಾ ವಾಟ್ ಪ್ರೊಫೆಷನಲ್ ಲೈಸೆನ್ಸ್ ಅಂದ್ರೆ ಲೈಸೆನ್ಸ್ ಮತ್ತೆ ಲೈಸೆನ್ಸ್ ಅಂದಾಗ ನಿಮ್ಗೆ ಅದು ಎಲಿಜಿಬಲ್ ಇಲ್ಲ ಅಂದ್ರೆ ಕೊಡಂಗಿಲ್ಲ. ಬಟ್ ಎಮ್ ಎನ್ ಟಿ ಸಿ ತ್ರೂ ಏನಂದ್ರೆ ವಿದೌಟ್ ಲೈಸೆನ್ಸ್ ವಿದೌಟ್ ಪೇಯಿಂಗ್ ಅನ್ನೋ ಬಂದು ನಿಮಗೆ ನೀವು ಕಲಿಬೇಕನ್ನೋರಿ ಜಸ್ಟ್ ನಿಮಗೆ ಕ್ರಿಟೇರಿಯಮ್ ಸೈನ್ಸ್ ಆಗಲಿ ಆಮೇಲೆ ಮ್ಯಾಥಮೆಟಿಕ್ ಆಗಲಿ ನಾನು ಅದಕ್ಕೆ ಹೇಳ್ತೀನಿ ನೀವು ಕಲಿಯೋದನ್ನ ಸರಿಯಾಗಿ ಮೊದಲು ಕಲಿಯಿರಿ ಮೊದಲು ಸ್ಕೋರ್ ಮಾಡಿ ಅಂತ ಅದು ಪ್ರಸಾದ ನಿಮ್ಗೆ ಯಾವ ಕೋರ್ಸಿನ ಎಲಿಜಿಬಿಲಿಟಿ ಹೇಳ್ತಾರೆ ನೀವು ಮಾಡೋದಿದ್ದಾರೆ ನೀವು ಅದನ್ನು ಕ್ಯಾಚಪ್ ಮಾಡ್ಕೋಬೋದು. ಆಮೇಲೆ ಇವರ ಸೈಂಟಿಸ್ಟ್ ಸೈನ್ಸ್ ಅದರೊಳಗೆ ಇದು ಏರೋಸ್ಪೇಸ್ ಸೈನ್ಸ್ ಅಂತಲ್ಲ ಏರೋನಾಟಿಕಲ್ ಸೈನ್ಸ್ ಕಲ್ಪನಾ ಚಾವ್ಲಾ ಮೇಡಮ್ ಅವ್ರಿಗೆ ಗೊತ್ತಲ್ಲ ಹಾಂ ಯಾರಿದ್ರು ಮಾಡಿದ ಮೊದಲ ಬಾಹ್ಯಾಕಾಶ ಮಂಗಳೇಶ್ವರ. ಸೊ ಅವರು ಅದನ್ನು ಓದಿದ್ದು ಅದು ಬಟ್ ಆ ಟೈಮಲ್ಲಿ ಏನು ಇದ್ರಲ್ಲ ಆ ಟೈಮ್ ಈ ಥರ ಕೋರ್ಸ್ ಹಂಗೆ ಇದ್ರೆ ಬಟ್ ಈ ಟೈಮಲ್ಲಿ ಎಲ್ಲ ಐತೆ ಅವೈಲೇಬಲ್ ನಾವು ಕಲಿಬೇಕಾದ್ರೆ ಯಾವ ಇದೆ ಮೇಡಮ್ ಅವ್ರು ಮೋಸ್ಟ್ಲಿ ಇವರು ಯಾವುದೇ ಕೋರ್ಸ್ ದಾಟ್ ಬಂದಾರೆ ಆ ಟೈಮಲ್ಲಿ ಏನಿದ್ರು ಬಟ್ ಈ ಟೈಮ್ ಎಲ್ಲ ಅವ್ರಿಗೆ ರೆಡಿಮೇಡ್ ಫುಡ್ ಈ ಟೈಮ್ ಈ ಟೈಮ್ನಲ್ಲಿ. ಬಟ್ ನೀವು ಅವೇರ್ ಆಗಿ ತೊಗೋಬೋದು ಯಾವ್ದು ಇಲ್ಲೋ ಯಾವ್ದು ತೊಗೋಬೋದು ಯಾವ್ದು ಇಲ್ಲೋ ಅಂತ ಈ ಟೈಮ್ದಾಗ ನಿಮ್ಗೆ ಈಸಿ ನಿಜವಾಗ್ ಹೇಳ್ತಾರೆ ಈ ಟೈಮ್ನಾಗ ನಿಮ್ಮ ನನಸು ಮಾಡಬೇಕು ನನಸಾಗಲಿಕ್ಕೆ ಭಾಳ ಈಸಿ ಮೆಥಡ್ ಭಾಳ ಈಸಿ ದಾರಿ. ಬಟ್ ನಮ್ಮ ಟೈಮ್ದಾಗ ಏನಿದಿರಲ್ಲ ಈಗ ನೀವು ಜಸ್ಟ್ ಕುಂತಲೇ ಓದ್ಬೋದು ವಾಟ್ಸಪ್ ಐತೆ ಮೊಬೈಲ್ ಐತೆ ಕುಂತ ನೋಡ್ಕೋಬೋದು. ನಮ್ಮ ಟೈಮ್ ಹಿಂಗೆ ಬರೀ ಚೀಟಿನೇ ಐತೆ ಬರ ಬರೀ ಬುಕ್ಕಲ್ಲಿ ಬರೋದ ಬಟ್ ಈ ಆ ಟೈಮ್ದ ಈ ಟೈಮ್ ಭಾಳ ಹೌದು ಮೇಡಮ್ ನಾವೇನಾಗಲಿ ಓದ್ಬೇಕಲ್ಲ ಹೆಂಗೆ ಟಿವಿ ಸದ್ಯ ಇದೆಲ್ಲ ಟಿವಿ ನಮ್ಮ ಬೇರೆ ಮನೆ ಹೋಗಿ ನೋಡ್ತಿದ್ವಿ ಬೇರೆ ಟಿವಿ ನಾವು ಬೇರೆ ಮನೆ ಹೋಗಿ ನೋಡ್ತೀವಿ ನಮ್ಮ ಊರಾಗ ಒಂದು ಟಿವಿ ಇತ್ತು ಆ ಟೈಮ್ದ ನಾವು ಬೇರೆ ಮನೆ ಹೋಗಿ ನೋಡ್ತೀವಿ. ಬಟ್ ಇವಾಗ ಕುಂತಲೇ ಟಿವಿ ಐತೆ ನೀವು ಟಿವಿ ಅಂತ ನೀವು ಏನು ಮಾಡ್ಬೇಕಲ್ಲ ಅದೊಳಗೆ ಮಾಡ್ಬೋದು ನೀವು ಏನು ಆಗ್ಬೋದು ಅದೊಳಗೆ ಆಗ್ಬೋದು ಕುಂತಲ್ಲಿ ಈ ಟೈಮೆಲ್ಲ ಲಾಂಗ್ ಅಡ್ವಾನ್ಸ್ ಟೆಕ್ನಾಲಜಿ ಈ ಥರ ಇಲ್ಲಿ ಬಂದಿದೆ. ಇನ್ನು ಮುಂದೆ ಇನ್ನು ಭಾಳ ಬರೋದು 3D ಹೋಲೋಗ್ರಾಫಿ ಎಲ್ಲ ಭಾಳ ಬರೋದು ನಿಮ್ಮನ್ನು ಅವೈರ್ಲಿ ಗೊತ್ತಿಲ್ಲ ಜಸ್ಟ್ ನಿಮ್ಮ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಸೊ ನೀವು ಕೋರ್ಸಸ್ ಆಗಲಿ ಈ ಥರ ಮಾಡೋದ್ರೆ ನೋಡಿ ಕನೆಕ್ಟ್ ಮಾಡಿ ಮೇಡಮ್ ಅವರೊಟ್ಟಿಗೆ ಮತ್ತು ಅದನ್ನು ಬಿಟ್ಟು ಕೆಲವೊಬ್ಬರು ಮೇಡಿಯಾಗೆ ಕೆಲವು ಇರ್ತಾರ ಆ ಟೀಚರ್ಸ್ ಕೋರ್ಸು ಟೀಚಿಂಗ್ ಕೋರ್ಸ್ ಈಗ ನೀವು ಈಗ ಸದನ್ಲಿ ನಿಮಗೆ ನೀರು ಇರೋಂಗಿಲ್ಲ ಬಟ್ ನೀವು ಈಗ ಪೋರ್ ಡಿಗ್ರಿ ಈ ಥರ ಮಾಡ್ತಿರ್ತ ಡಿಗ್ರಿ ಇದು ಮಾಡ್ತಿರಲಿಲ್ಲ ಪಿ ಯು ಸಿ ಮಾಡ್ತಿರಲಿಲ್ಲ ನೀವು ಟೀಚರು ಆಗ್ಬೋದು. ಎಮ್ ಎಸ್ ಟಿ ಸಿ ಏನೋ ಎಮ್ ಎಸ್ ಟಿ ಸಿ ಟೀಚರ್ನ ತೊಗೊಂಡು ಪ್ರಾಜೆಕ್ಟ್ ತೊಗೊಂಡ್ಬಿಟ್ರೆ ಆಲ್ ಓವರ್ ಇಂಡಿಯಾ ಒಳಗೆ ಆಲ್ ಓವರ್ ಇಂಡಿಯಾ ಒಳಗೆ ಲಾಂಚ್ ಆಗ್ತದೆ ಕೋರ್ಸ್. ಯಾವ್ದು ಟೀಚರ್ ಬಂದು ಕುಂತಲೇ ಮುಂಬೈದಲ್ಲೂ ಟೀಚ್ ಮಾಡ್ಬೋದು ಮನೇಲಿ ಕುಂತಲೂ ಫೀಮಿಂಗ್ ತೊಗೋಬೋದು ಅದೆಲ್ಲ ಲಾಂಚ್ ಅದೆಲ್ಲ ಸ್ಪೆಷಲಿಟಿ ಇಪ್ಪ ಎಮ್ ಎಸ್ ಟಿ ಸಿ ಕೊಡ್ತಾ ಇದೆ ಓಕೆ. ಆಮೇಲೆ ಹುಡುಗರಿಗೆ ನೀವು ಅದೇ ಪಿ ಸರ್ ಟೆಕ್ನಿಷಿಯನ್ ಪಿ ಸರ್ ಪಿ ಸರ್ ಅಂತಲ್ಲ ಪಿ ಸರ್ ನಿಮ್ಗೆ ಗೊತ್ತಿಲ್ಲ ಪಿ ಸರ್ ಏನು ಏನು ಮಾಡ್ತೀವಿ ಪಿ ಸರ್ ಮತ್ತೆ ನಿಮ್ದು ಎಕ್ಸಸೈಸ್ ಮತ್ತೆ ಬಡ್ಯಾಂಗ ಮತ್ತೆ ಹೌದು ಮತ್ತೆ ಅದ ಮಾಸ್ಟರ್ ಡ್ಯೂಟಿ ಇಲ್ಲ ನಿಮ್ಗೆ ನಾವು ಬಡ್ಯಾಂಗಿಲ್ಲ ಈಗ ನಾವು ಕಲಿಬೇಕು ನಮ್ಗೆ ಎತ್ತಿ ಹೋಗ್ತಿದ್ದ ಪಾಠ ಪಾಠ್ಯ ಮಾಡಿ ಹೌದು ಸರ್ ನಮ್ಗೆ ಎತ್ತ ಹೋಗ್ತಿದ್ದ ನಾವು ಬಡಿಸ್ಕೊಂಡ್ವಿ. ಸೊ ನಂಗೆ ಫ್ಯಾಕ್ಟ್ ಯಾಕಂದ್ರೆ ಹೊರತು ಅದನ್ನು ಅಂತಲ್ಲ ಹೊರಗೆ ದುಡ್ಡಾಗಲಿ ಜಾಸ್ತಿ ಮನುಷ್ಯ ಮನುಷ್ಯ ಈ ಥರ ಈಗ ನಿಮಗೆಲ್ಲ ಮೊಟ್ಟೆ ಗೌರ್ಮೆಂಟ್ ಭಾಳ ರೂಲ್ಸ್ ತಗೊಂಡಿರ್ತೀಗಲ್ಲ ಹೌದು ಮೇಡಮ್ ಮುಟ್ಟಿದ ಸಾಕು ರೂಲ್ಸ್ ಸೆಕ್ಷನ್ ಟೂ ಸೆಕ್ಷನ್ ಆರ್ ಸೆಕ್ಷನ್ ಈ ಬಂತ ಇ ಪಿ ಸಿ ಅಲ್ಲ ಈ ಕಡೆ ನಡೀತೈತೆ ಈ ಕಡೆ ನಾವು ನಮ್ಮ ಕಡೆ ನಡೀತೈತೆ. ಬಟ್ ಬೇರೆ ಕಡೆ ನೀವು ನೀವು ಇದ್ದ ಇಂಥ ಕೋರ್ಸ್ ಧಾರವಾಡ ಅಲ್ಲಿ ನೋಡ್ಬೇಕಂದ್ರೆ ಅಲ್ಲಿ ಇಂಡಿಯದ ಕೋರ್ಸ್ ಅಂದ್ರೆ ಅವ್ರು ಒಬ್ಬರು ಕೂಡ ಮಾತಾಡಂಗಿಲ್ಲ ಹುಡುಗರು ನಾವು ಹೋಗಿರ್ತೀವ್ರಿ ಎದುರುಗಡೆ ಧಾರವಾಡ ಕಲ್ ಐತೆ ಇದ್ದ ಕೊರೋನಾ ಮುಗಿತಲ್ಲ ಹುಡುಗ ಒಬ್ಬರು ಮಾತಾಡಿ ನಗಂಗಿಲ್ಲ ಹುಡುಗರು ಏನು ಹೇಳ್ತಿರ್ತಾರೆ ನೋಡಿ ಏನು ಹೇಳ್ತಿರ್ತಾರೆ. ಬಟ್ ಫ್ಯಾಕ್ಟ್ ಏನಂದ್ರೆ ನಿಮ್ಗೆ ಎಂತ ನೀವು ಎಷ್ಟು ಎಫರ್ಟ್ ಹಾಕ್ತೀವಿ ಈ ಟೈಮ್ ನೀವು ಕಲಿಬೇಕು ನಿಮ್ಮ ಫಸ್ಟ್ ನಿಮ್ಗೆ ಏನಾದ್ರೆ ಅದು ಫೋಕಸ್ ಮಾಡಿ ಅದು ಫೋಕಸ್ ಮಾಡಿ ಮುಂದೆ ನೀವು ಈ ಥರ ಕಲಿಬೇಕಂತ ಕೋರ್ಸ್ ಬೇಕಾಗಿರೋದು ಕಾಂಟ್ಯಾಕ್ಟ್ ಮಾಡಿ ನಾನು ಏನಪ್ಪ ನಮ್ಮ ನಿಮ್ಮ ಮೇಡಮ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕನೆಕ್ಟ್ ಮಾಡ್ತೀನಿ. ಯಾವ್ದು ಬೇಕಾದ್ರೆ ಅವ್ರು ಇಂಡಿಯನ್ ಕೋರ್ಸ್ ಆಗಲು ಡ್ರೈವಿಂಗ್ ಕೋರ್ಸಸ್ ಆಮೇಲೆ ಇಂದ ಸ್ಕಿಲ್ ಕೋರ್ಸಸ್ ನೀವು ಎಕ್ಸಾಮ್ ಮುಗಿದ ತಕ್ಷಣ ಏನೋ ಪ್ರಾಕ್ಟಿಕ್ ಕೋರ್ಸಸ್ ಜಾಬ್ ಮಾಡುವಂಥ ಒಂದು ಸ್ಕಿಲ್ ಕೋರ್ಸ್ ಸ್ಕಿಲ್ ಓರಿಯಂಟೆಡ್ ಕೋರ್ಸಸ್ ಆಮೇಲೆ ನಿಮ್ದು ಈಗ ಜಿಮ್ ಸರಿ ಕೆಲವೊಂದು ಜಿಮ್ ಹೋಗ್ತಿರ್ತಾರೆ ಹುಡುಗರು ನೀನು ಸಣ್ಣ ನೋಡ್ತಾರೆ. ಬಟ್ ಮೊನ್ನೆ ಬರೋ ಟೈಮ್ ನೆನಪಿಲ್ಲ ಈ ಥರ ಗೌರ್ಮೆಂಟ್ ರಿಲೀಸ್ ಮಾಡಿದಂತೆ. ಓಕೆ ಥ್ಯಾಂಕ್ ಯು. ಪೆನ್ ತಂದಿದ್ದೆ ಗೌರ್ಮೆಂಟ್ ಕೊಟ್ಟಿದ್ದೆ ಪೆನ್ ಎಷ್ಟು ಮಾಡ್ಬೋದು ತೊಗೊಂಡಿದ್ದೆ.